그래. ಗುಂಡಾರಾಜ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಬನ್ನಿ, ಬೆಂಗಳೂರಿನಲ್ಲಿ ಯಾವ ರೀತಿ ತೆರವನ್ನ ಕಳಿಸಲಾಗ್ತಾ ಇದೆ ರಾಜಕಾಲುವೆಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಇಲ್ಲಿರ್ತಕ್ಕಂಥ ಭೂಮಾಫಿಯಾದವರು ಯಾವ ರೀತಿ ಇಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಆಸ್ತಿಪಾಸ್ತಿಗಳನ್ನ ಜಮೀನುಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರನ್ನ ಯಾವ ರೀತಿ ಹೆದರಿಸ್ತಾ ಇದ್ದಾರೆ, ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ, ಒಂದು ರೀತಿಯ ಅಕ್ಷರಶಃ ಅರಾಜಕತೆ ನಿರ್ಮಾಣವಾಗಿದೆ ಅನ್ನುವಂಥದ್ದು. ಒಂದು ಕಡೆ ಅರಾಜಕತೆ ಮತ್ತು ಗೂಂಡಾಗಳ ಹೆದರಿಕೆ, ಆದರೆ ಇನ್ನೊಂದು ಕಡೆ ಸ್ವತಃ ಸರ್ಕಾರ ಬಡವರ ಮನೆಗಳನ್ನ ಓಡಿಸ್ತಾ ಇದೆ. ಆದರೆ ಸರ್ಕಾರದಲ್ಲೇ ಇರತಕ್ಕಂಥ ಪ್ರಭಾವಿ ಸಚಿವರು, ಮಾಜಿ ಸಚಿವರು, ಶಾಸಕರು, ಅವರು ಪಕ್ಷಕ್ಕೆ ಸಂಬಂಧಪಟ್ಟವರ ಮನೆಗಳ ಆಸ್ತಿಗಳಿಗೆ ಎಲ್ಲಿ ಒತ್ತುವರಿಯಾಗಿದೆ ಅನ್ನುವಂಥ ಒಂದು ಮಾರ್ಕ್ ಕೂಡ ಮಾಡಲಾಗಿದೆ ಅಧಿಕಾರಿಗಳಿಂದ, ಕಂದಾಯ ಇಲಾಖೆಯಿಂದಲೇ, ಬಿಬಿಎಂಪಿನಿಂದಲೇ. ಆ ಕಡೆ ತಿರುಗು ಕೂಡ ನೋಡ್ತಾ ಇಲ್ಲ. ಈ ಒಂದು ಪರಿಸ್ಥಿತಿ, ತಾರತಮ್ಯದ ಪರಿಸ್ಥಿತಿ ನಿರ್ಮಾಣವಾಗಿರತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತದೆ. ಸರ್, ಏನ್ ಹೇಳ್ತೀರಾ ಕೃಷ್ಣ ಸರ್, ಈಗ ಈ ಈ ಪರಿಸ್ಥಿತಿ ಇದೆ ಸರ್, ಈಗ ಮಚ್ಚಿ ಹಿಡ್ಕೋಬೇಕಾಗಿದೆ, ನಮ್ಮ ಜಮೀನಿಗೆ ನುಗ್ಗಬೇಡಿ ಅಂತ ಹೇಳಿ ಈ ಭೂಗಳರಿಂದ ಗನ್ ತಗೊಂಡು ಬರಬೇಕಾಗಿದೆ. ರಾತ್ರಿ ಬಂದ್ಬಿಡ್ತಾರೆ, ಬೆಳಗ್ಗೆನೆ ಬಂದ್ಬಿಟ್ಟು ಜಮೀನ್ ನೆಲಸಮ ಮಾಡುವಂಥದ್ದು, ಅವ್ರ ಮನೆಗಳನ್ನ ಉರುಳಿಸುವಂಥದ್ದು, ಎದುರುಗಡೆ ಬಂದ್ರೆ ಬಗ್ಗೆ ಹೊಡೆದಾಕೋ ಪರಿಸ್ಥಿತಿಗೂ ಹೋಗ್ತಾ ಇದ್ದಾರೆ. ಏನು ಅಂತ ಅಂದ್ರೆ, ಬಿಬಿಎಂಪಿ ಭ್ರಷ್ಟಾಚಾರದ ಕೂಪ, ಅದನ್ನು ಸುಮಾರು 40-50 ವರ್ಷದಿಂದ ನಾನು ನೋಡಿದ್ದೇನೆ. ಇದೇ ಬಿಬಿಎಂಪಿನಲ್ಲಿ, ಇದೇ ಕಾರ್ಪೊರೇಷನ್ನಲ್ಲಿ ಒಂದು ಹೈಸ್ಕೂಲಿನ ಮೇಸ್ಟರ್ ಆಗಿದ್ದೆ ನಾನು 7-8 ವರ್ಷಗಳ ಕಾಲ. ಆಗಲಿಂದಲೂ ಸಹ ಬಿಬಿಎಂಪಿ ಕತೆ ಏನು ಅಂತ ನೋಡಿದೆ ನಾನು. ಈ ಬಿಬಿಎಂಪಿನಲ್ಲಿ ಈಗ 20 ಜನನ ಅವರು ಸಸ್ಪೆಂಡ್ ಮಾಡಿದ್ದಾರೆ. ನನ್ನ ಒತ್ತಾಯ ಏನು ಅಂತ ಅಂದ್ರೆ, ಅವ್ರನ್ನ ತಕ್ಷಣ ಡಿಸ್ಮಿಸ್ ಮಾಡಬೇಕು, ಅವರ ಆಸ್ತಿಗಳನ್ನ ಮುಟ್ಗೋಲು ಹಾಕಬೇಕು ಅಂತ. ನಮ್ಮ ರಾಜ್ಯಾಂಗದಲ್ಲಿ ಈ ಆರ್ಟಿಕಲ್ ಮರ್ತಿದ್ದೇನೆ, ಸಮ್ಮರಿ ಎನ್ಕ್ವೈರಿ ಮಾಡಿ 6 ತಿಂಗಳೊಳಗಡೆ ಅವ್ರ ಮೇಲೇನು ಉಗ್ರವಾದ ಕ್ರಮವನ್ನು ತಗೋಬೇಕು ಅಂತ ರಾಜ್ಯಾಂಗದಲ್ಲಿ ಅವಕಾಶ ಇದೆ. ಆ ಆರ್ಟಿಕಲ್ ನ ಇನ್ವಾಕ್ ಮಾಡ್ರಿ, 6 ತಿಂಗಳೊಳಗೆ ಒಂದು ಸಮ್ಮರಿ ಎನ್ಕ್ವೈರಿ ಮಾಡ್ರಿ, ಇವರೆಲ್ಲರನ್ನು ಡಿಸ್ಮಿಸ್ ಮಾಡ್ರಿ, ಆಮೇಲೆ ಅವರ ಆಸ್ತಿಗಳನ್ನ ಮುಟ್ಕೋಲು ಹಾಕೊಳ್ಳಿ. ಅದಲ್ಲದೇ ಇನ್ನೂ ಈ 20 ಜನದಲ್ಲೇ ಇನ್ನೂ ಅನೇಕ ಜನ ಪ್ರಭಾವಿಗಳು ಇದರಲ್ಲಿ ಇರಬಹುದು. ಮೊದಲಿಂದಲೂ ಈಗ ಬೇಕಾದಷ್ಟು ಘಟನೆಗಳಾಗಿದ್ದಾವೆ. ಒಂದು ಸಮಗ್ರ ತನಿಖೆಯನ್ನ ಮಾಡಿಸ್ಬೇಕು. ಈ ಸಮಗ್ರವಾದ ತನಿಖೆಯನ್ನ ಮಾಡಿಸಿದ್ರೆ ಅದು ನಮ್ಮ ಹೈಕೋರ್ಟಿನ ಮಾರ್ಗದರ್ಶನದಲ್ಲಿ ಏನಾದರೂ ಒಂದು ತನಿಖೆ ಆದ್ರೆ, ಆಗ ಯಾರು ನಿಜವಾಗಿ ಇದೇ ತಪ್ಪು ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅಧಿಕಾರಿಗಳು ಅಂತ ಬರ್ತದೆ, ಅವ್ರ ಮೇಲೆ ಉಗ್ರ ಕ್ರಮ ತಗೋಬೇಕು. ಖಂಡಿತ ಖಂಡಿತ, ಅದು ಈಗ ತತ್ಕ್ಷಣ ಮಾಡಬೇಕಾದ ಕೆಲಸ. ಖಂಡಿತ ಸರ್, ಈಗ ನಿಮ್ಮಂತ ಜೋಶ್ ಇರುವಂತವ್ರು, ಪ್ರಾಮಾಣಿಕರು, ಸಿನ್ಸಿಯರ್ ಆಗಿರೋರು ಅಲ್ಲಿ ಆಡಳಿತ ನಡೆಸೋದ್ರಲ್ಲಿ ಕೂತ್ಕೊಂಡಿದ್ರು, ಕ್ರಮ ತಗೊಳ್ಕೊಳ್ತಾರೆ. ಅವ್ರು ಕೂಡ ದುಷ್ಟರ ರಕ್ಷಣೆ, ಶಿಷ್ಟರ ಶಿಕ್ಷಣನೆ ಆಗ್ಬಿಟ್ರೆ ಗತಿ ಏನು ಅನ್ನೋದು. ಬರೋಣ ಸರ್, ಬರ್ತೀನಿ ನೋಡಿ. ಶಿಷ್ಟರ ಶಿಕ್ಷಣ ಆಗ್ತಾ ಇದೆ ಅಂದ್ರೆ, ಈಗ ಅವರು ನಟರಾಜ್ ಅಂತ, ಅವ್ರು ಅವ್ರ ತಾಯಿ ಶಾಂತಮ್ಮ ಅವರು, ಈಗ ಒಂದು 50 ವರ್ಷದಿಂದ ಅಲ್ಲೇ ಇದ್ದಾರೆ. ಏನಾಯ್ತಮ್ಮ ಅವತ್ತು ನಿಮ್ಮ ಮನೆ ಮೇಲೆ ಬಂದ್ರಲ್ಲ, ಗಲಾಟಿ ಮಾಡಿದ್ರಲ್ಲ, ಯಾರು ಬಂದ್ರು, ಏನಾಯ್ತು, ಏನ್ ಕತೆ? ಸರ್, 22ನೇ ತಾರೀಕು ಬೆಳಗ್ಗೆ ನಾನು ಕಾಫಿ ಕುಡಿತಾ ಇದ್ದೆ, ನಮ್ಮ ಸೊಸೆ ಹೊರಗಡೆ ಬಂದ್ರು, ಯಾರೋ ಒಂದು ಹುಡುಗ ಓಡ್ ಬಂದು ಸಿಸಿಬಿ ಕ್ಯಾಮ್ರಾ ಕಿತ್ತ, ಆಮೇಲೆ ಯಾರೋ ಕ್ಯಾಮ್ರಾ ಕಿಳ್ತಾರೆ ಅಂತ ಕೂಗಾಡಿದ್ರು ನಮ್ಮ ಸೊಸೆ. ಹೋಗೋ ಅಷ್ಟೊತ್ತಿಗೆನೆ ಮೇನ್ ರೋಡು, ಸೌಂಡ್ ಜಾಸ್ತಿ ನಮ್ಗೆ ಕೇಳಿಸ್ಲಿಲ್ಲ. ಆ ಕಡೆಯಿಂದ ಕ್ಲೀನಾಗಿ ತೊಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಕಾಂಪೌಂಡ್ ಅಲ್ಲ ಒಂದು ಜೆ ಸಿ ಪಿ, ಇನ್ನೊಂದು ಜೆ ಸಿ ಪಿ ಇನ್ನೊಂದು ಸೈಡ್ ಬಂದಿದೆ. ಆಮೇಲೆ ನಾನು ಓಡೋದೆ, ಯಾರಪ್ಪ ನೀವು, ಯಾರಪ್ಪ ನೀವು ಅಂದ್ರೆ ಮಾತು ಇಲ್ಲ, ಕತೆ ಇಲ್ಲ. ಒಬ್ಬ ಮೋದಿ ಕೋರ್ಟ್ ಹಾಕಿದ್ದೇನೆ ಇಂಥ ಫೋಟೋ ಹಾಕ್ಬಿಟ್ಟು, ಅವನು ಒಂದು ಫೈಲ್ ಇಟ್ಕೊಂಡಿದ್ದ, ಫೈಲ್ ಕೈ ಹಾಕಿದೆ ನಾನು ಕಿತ್ಕೊಳ್ಳೋದಕ್ಕೆ, ಅವ್ನು ಕಿತ್ಕೊಂಡ್ಬಿಟ್ಟ. ಜೆ ಸಿ ಪಿನಲ್ಲೇ ಇದ್ದಾನೆ, ಅವ್ನು ಜೆ ಸಿ ಪಿನಲ್ಲಿ ಕಾಣ್ತಾನೆ. ಆಮೇಲೆ ಕ್ಯಾಮ್ರಾ ಕೆಳಕ್ಕೆ ಬಿದ್ದಿದ ತಕ್ಷಣ ಈ ಕಡೆ ಏನ್ ನಡೀತು, ಈ ಜೆ ಸಿ ಪಿ ಹತ್ರ ಬರ್ತಾ ಇಲ್ಲ, ನೆಲಕ್ ಬಿದ್ದೋಯ್ತು ಕ್ಯಾಮ್ರಾ, ಈ ಕಡೆ ಇರೋ ಕ್ಯಾಮ್ರಾ ನಲ್ಲಿ ಎಲ್ಲ ಬಿದ್ದಿದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟಿದ್ದು, ನನ್ ಮಗ ಮುಲ್ಗಿದ್ದವನು ಎದ್ದು ಓಡ್ ಬಂದ, ಮುಖನೂ ತೊಳಿಲಿಲ್ಲ. ಓಡ್ ಬಂದಿದ ತಕ್ಷಣ, ಯಾರಪ್ಪ ನೀವು, ಯಾರು ಅಂದ್ರೆ, ಯಾಕೋ ಇವ್ ನಮ್ಮನ್ನಕ್ಕೆ ಹಾಕೋ ಹಾಕೋ ಅಂತಾರೆ. ಜೆಸಿಪಿ ಬಕೆಟ್ ತೆಗೆದು ತಲೆ ಮೇಲೆ ಇಟ್ಟವ್ರು ನನ್ ಮಗನ್ಗೆ. ಆಮೇಲೆ ನಾನೇನ್ ಮಾಡ್ದೆ, ಯಾರು ಇಲ್ಲ ಅಪ್ಪ, ಒಬ್ನು ನಾನು ನಮ್ ಸೊಸೆ ಮೂವರೇ. ಆಮೇಲೆ ನಾನು ಸುಮ್ ಸುಮ್ನೆ ಆಳ್ಗಳನ್ನ ಕರೆಯೋ, ಅವ್ರನ್ನ ಕರೆಯೋ, ನೋಡೋ ಅಲ್ಲಿ ಮುಚ್ಚಿದೆ, ಎತ್ಕೊಂಡು ಓಡ್ಬರ್ರ ಅಂದೆ. ಆಮೇಲೆ ನನ್ ಮಗನ್ಗಳ್ದು ಓಡೋ ಗನ್ ಎತ್ಕೊಂಡ್ ಬಪ್ಪ ಅಂತ, ಅದ್ರಲ್ಲಿ ತೊಟ ಇಲ್ಲ. ಆಮೇಲೆ ಗನ್ ಎತ್ಕೊಂಡ್ ಬಂದಿದ್ದು ಹಿಂಗ್ ಮ್ಯಾಲ್ ತೋರಿಸಿದ ತಕ್ಷಣ ಎಲ್ಲ, ಏ ಗನ್ ಇದೆ ಗನ್ ಇದೆ ಅಂತ ಒಬ್ಬ ಜೆ ಸಿ ಪಿ ಅಲ್ಲಿ ಬಿಟ್ಬಿಟ್ಟು ಓಡೋದ, ಒಂದು ಜೆ ಸಿ ಪಿ ಅವನು ಜೆ ಸಿ ಪಿ ಎತ್ಕೊಂಡೆ ಓಡೋದ. ಆಮೇಲೆ ಎಲ್ಲ ಜನ ಚದ್ರಬಿಟ್ರು. ನಮ್ಮದು ಇನ್ನೊಂದು ಕಾಂಪೌಂಡ್ ಇದೆ, ಆ ರೋಡ್ ಸೈಡ್ ಕಾಂಪೌಂಡ್ ಎಲ್ಲ ಅಲ್ಲಿ ಮೇಲೆ ಹೋಗ್ಬಿಟ್ರು. ಸರಿ ಅಂತ ಹೇಳ್ಬಿಟ್ಟಿದ್ದು, ಏನು ತೊಟ ಇಲ್ಲ ಏನು ಇಲ್ಲ, ಅವ್ರ ಹಿಂದೆ ಬೀಳೋದ್ ಬೇಡ ಅಂತ. ಅಷ್ಟೊತ್ತಿಗೆ ಸ್ವಲ್ಪ ಜನನು ಬಂದ್ಬಿಟ್ರು, ನಮ್ಮ ಆಳುಗಳು ಅವ್ರಿದ್ರು ಒಳಗಡೆ 5 ಜನ,
ಅವರು ಬಂದ್ರು. ಆಮೇಲೆ ಸರಿ ಅಂತೇಳಿ ಅಲ್ಲೇ ನಿಂತ್ಕೊಂಡು ಏನ್ ಮಾತಾಡಿದ್ರು ಮಾತಾಡ್ಕೊಂಡಿದ್ದು. ಅವಾಗ ಜೆಸಿಪಿ ಒಂದ್ ಜೆಸಿಪಿ ತೆಗೆದು ನಾವು ಒಳಗೆ ಹಾಕಿದ್ವಿ ಮನೆ ಒಳಗೆ. ಇದು ಸುಮಾರು 2 ವರ್ಷದಿಂದ ಹೀಗೆ ನಡೀತಾ ಇದೆ. 2 ವರ್ಷದಿಂದ ನಡೀತಾ ಇದೆ. ಅಲ್ಲ ಯಾರಮ್ಮ ಅವ್ರು ಬಂದಿರೋರು ಯಾರು? ಯಾರಾದ್ರೂ ಆಫೀಸಿಂದ ಬಂದಿದ್ರಾ? ಯಾವ್ದಾದ್ರು ಆಫೀಸರ್? ಇಲ್ಲ ಸರ್, ಆಫೀಸರ್ ಗುಂಡಗಳ ತರ ಇದ್ರ? ಹೆಂಗ? ಎಲ್ಲ ಗುಂಡಗಳೇ. ಓಕೆ ಓಕೆ. ಎಲ್ಲ ಗುಂಡಗಳೇ. ನಮ್ಗೆ ಅವ್ರು ಯಾರು ಪರಿಚಯ ಇಲ್ಲ, ಮುಖ ಪರಿಚಯನೂ ಇಲ್ಲ. ಎಲ್ಲ ಗುಂಡಾಗ್ಲೇ ಅವರು. ಒಂದ್ ಸುಮಾರು 105 ಜನಕ್ಕೆ ಮೇಲೆ ಇದ್ರು. ಒಂದ್ ಸೀಟರ್ ಗಾಡಿ, 2-3 ಟಂಪ, 5 ಆಟ ಗಾಡಿಗಳು ಎಲ್ಲ ಬಂದಿತ್ತು. ಆಮೇಲೆ ಯಾವಾಗ ನಮ್ ಮಗ ಗನ್ ಹಿಡ್ಕೊಂಡ ಓಡೋದ್ರು, ನಾವು ಈ ಜೆಸಿಪಿ ನೆತ್ತಿ ಒಳಗೆ ಹಾಕ್ಸ್ಬಿಟ್ಟು ಇನ್ನೊಂದ್ ಜೆಸಿಪಿ ಹೋಗ್ಬಿಡ್ತು. ಆಮೇಲೆ ನಾನೇನ್ ಮಾಡ್ದೆ, ಪೊಲೀಸ್ ಅವ್ರಿಗೆ ಫೋನ್ ಮಾಡ್ರಿ ಫಸ್ಟ್ ಅಂದೆ. ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ವಿ, ಯಾರು ಬರ್ಲಿಲ್ಲ. ಯಾವಾಗ್ಲೂ ಅವ್ರ ಇಷ್ಟ ಬಂದಾಗ 2 ಗಂಟೆ ಸುಮಾರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಬಂದು ಮಾಮೂಲಿ ಡ್ರೆಸ್ ಅಲ್ಲ ಬಂದ್ರು. ಬಂದ್ಬಿಟ್ಟು ಇದು ನಮ್ ಗಮನಕ್ ಬಂದಿತ್ತು 15 ದಿವಸದಲ್ಲೇ. ಏನ್ ಅಟ್ಯಾಕ್ ಮಾಡೋದ್ ಗಮನಕ್ ಬಂದಿತ್ತು ಅಂತ ಕೇಳಿದ್ವಿ. ಏನ್ ಸರ್ ಬಂದಿತ್ತು? ಯಾವ್ದೋ ಒಂದ್ ಅರ್ಜಿ ಬಂದಿತ್ತು, ಅದ್ ಇವಾಗ ಬೇಡ ಹೇಳೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಬನ್ನಿ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಅಂತೇಳಿ ಸ್ಟೇಷನ್ಗ್ ಹೋಗ್ಬೇಕಲ್ಲ, ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಮ್ದು ದಾಖಲೆ ಎತ್ತುಗಳು ಏನಿದೆ, ಹೆಂಗಿದೆ, ನಮ್ಗೆ 64ರಲ್ಲಿ ನಮ್ಮ ಯಜಮಾನ ಗ್ರಾಂಟ್ ಆಗಿದೆ, 1 ಎಕರೆಗೆ 100 ರೂಪಾಯಿ ಕಿಮ್ಮತ್ ಕಟ್ಟಿ ನಾವು ತಗೊಂಡಿದ್ವಿ. ಅಂದ್ರೆ ಇರೋಂತದ್ದು ನಿಮ್ಮದೇ ಅದು. ಬರ್ತೀನಿ ಚಂದ್ರಮ್ಮ. ಲಕ್ಷ್ಮೀ ದೇವ್ರು, ಈಗ ಅವತ್ ಬಂದ್ರಲ್ಲ 105 ಜನ ಬಂದ್ಬಿಟ್ರು ಅನ್ನೋ 2 JCB 105 ಜನ ಬಂದ್ರು, ಏನಾದ್ರು ಹಲ್ಲೆಗೆಲ್ಲ ಮಾಡಿದ್ರ? ಒಡೆಯೋದು ಏನಾದ್ರು ಮಾಡಿದ್ರ? ನಿಮ್ ಮೇಲೆ ಏನಾದ್ರು ಹಲ್ಲೆವನ್ನು ನಡೆಸಿದ್ರ? ಏನೇನ್ ಮಾಡಿದ್ರು? ಅದ್ ಫಸ್ಟ್ ನೋಡಿದ್ದೆ ನಾನು ಸರ್, ಈಚೆಗಡೆ ಬಂದೆ ನಾನು. ಇಬ್ರು 3 ಹುಡುಗರು ಬರ್ತಾ ಇದ್ರು. ನಾನು ಅನ್ಕೊಂಡೆ ನಮ್ ಹಂದಿ ಫಾರಂ ಅಲ್ಲಿ ಕೆಲಸ ಮಾಡೋ ಹುಡುಗರು ಅಂತ. ಸಡನ್ ಆಗಿ ಫೇಸ್ ನನಗೆ, ಅವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಆಮೇಲೆ ಹೋಗಿ ನೋಡಿದ್ರೆ ಅವರಲ್ಲ. ಯಾರಪ್ಪ ನೀವ್, ಯಾರಪ್ಪ ಅಂತಂದ್ರೆ ಮಾತಾಡ್ಲೇ ಇಲ್ಲ, ಬರ್ತಾನೆ ಇದಾರೆ, ಕ್ಯಾಮ್ರಾ ಸೈಡ್ ಬರ್ತಾ ಇದ್ರು. ನಂಗೆ ಅವಾಗ್ಲೂ ಗೊತ್ತಾಗ್ಲಿಲ್ಲ. ಬಂದಿದಾಗೆ ಕ್ಯಾಮ್ರಾನ್ ಕಿತ್ಬಿಟ್ರು ಒಬ್ಬ ಹುಡುಗ ಬಂದ್ಬಿಟ್ಟು. ನಮ್ಮ ಅಕ್ಕನ್ ಕರೆದ ಯಾರಂಬ ಬಂದ್ಬಿಟ್ಟು ಕ್ಯಾಮ್ರಾ ಕೀಳ್ತಾ ಇದ್ರೆ ನಟರಾಜ್ ನಿಬ್ರಸು ಅಂತಂದ್ಬಿಟ್ಟು, ನಮ್ಮ ಯಜಮಾನ್ ನಿಬ್ರಸು ಅಂತ. ಅವ್ರ ಅಭ್ಯರ್ಸಿಗೋರ್ ಬಂದ್ರು, ಇವ್ರು ನಾವ್ ಹೋಗ್ಬಿಟ್ಟು ಅವ್ರನ್ನ ತಡಿಯೋದಕ್ಕೆ ಹೋದ್ವಿ. ಯಾರು ತಡೀರ್? ಒಂದೇ ಸತಿ 100 ಜನ ಬಂದ್ಬಿಟ್ರು ಸರ್, ಏನ್ ಮಾಡೋದಕ್ಕೂ ಆಗ್ಲಿಲ್ಲ. ಅಷ್ಟೊತ್ತು ನಮ್ಮ ಯಜಮಾನ್ರು ಬಂದ್ರು, ಬಂದ್ಬಿಟ್ಟು ಯಾರು ಯಾರು ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಫಸ್ಟ್ ಯಾರು ತಡಿಯೋದಕ್ಕೆ ಹೋದಾಗ ಒಂದೇ ಹಾಕುದ್ರು ನಮ್ಮ ಯಜಮಾನ್ರು. ಆಮೇಲೆ ನಮ್ಮ ಯಜಮಾನ್ರನ್ನ ಅವ್ರು ಒದ್ದು ಕಾಲಲ್ಲಿ ಒದ್ದಿದ್ರು, 3-4 ಒದ್ದಿದ್ರು ಸರ್. ಆಮೇಲೆ ನಾನು ಅವ್ರು ನೋಡಿತಾ ಇದ್ರಲ್ವಾ ಅಂತ ನಾನು ಅಡ್ಡ ಹೋದೆ. ನನ್ಗೆ ತಲೆ ಮೇಲೆ ಒಂದ್ 3-4 ಏಟು ಗುದ್ದಿದ್ರು ತಲೆ ಮೇಲೆನೆ. ನಿಮ್ಗೂ ಹೊಡೆದ್ರು? ಹೊಡೆದ್ರು ಸರ್. ಲೇಡೀಸ್ ಮಹಿಳೆ ಅನ್ನೋದು ನೋಡೋದೇನು? ನಿಮ್ಗೂ ಹೊಡೆದಿದ್ದಾರೆ ಸರ್. ನನ್ನ ಹೊಡೆದ್ರು, ನಾನ್ ಕೈ ಅಡ್ಡ ತಲೆ ಮೇಲೆ ಕೈ ಇಟ್ಕೊಂಡಿದ್ದಕ್ಕೆ ನಾನು ಬಳೆಗಳೆಲ್ಲ ಪರಿಚಿಕೊಂಡು ಗಾಯ ಎಲ್ಲ ಆಗಿದೆ ತೋರಿಸಿದ್ದೆ ನಾನು. ಗಾಯ ಎಲ್ಲ ಆಗಿ ರಕ್ತ ಎಲ್ಲ ಬಂದಿತ್ತು, ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಸರ್. ಕಿತ್ತು ಹಿಂಗೆ 3-4 ಜನ ಅಟ್ಯಾಕ್ ಮಾಡ್ಬಿಟ್ರು ನನ್ ಮೇಲನ್ನು. ಬಟ್ಟೆಗಳೆಲ್ಲಾನು ಒಂಥರ ಅಸಭ್ಯವಾಗಿ ನಡ್ಕೊಂಡ್ಬಿಟ್ರು ಸರ್ ನನ್ ಮೇಲೆ. ಸರ್, ಸ್ಪೀಕರ್ ಅವರೇ, ಮಾಜಿ ಸ್ಪೀಕರ್ ಅವರೇ, ನೋಡಿ ಯಾವ ದೌರ್ಜನ್ಯದ ಪರಿಸ್ಥಿತಿ ಇದೆ ಅಂತ ಹೇಳಿ ಹೇಳಿ. ಆಮೇಲೆ ನನ್ಗೆ ಕೈ ಕಾಲ ಆಡ್ಲಿಲ್ಲ, ನಾನು ಕಿರ್ಚ್ಕೊಂಡೆ. ನಮ್ಮ ಯಜಮಾನ್ರಿಗೆ ಪಾಪ ಅವ್ರಿಗೆ ಒಂಥರ ದಿಕ್ ತಪ್ಪದಂಗ ಆಯ್ತು. ನಮ್ಮ ಅತ್ತೆ ಇದ್ಕೊಂಡು ಗಂತ ತಗೊಂಡ್ಬರೋ, ಹೋಗೋ ಇಲ್ಲ ಅಂತಂದ್ರೆ ನಾವು ಸೇವ್ ಆಗಕ್ಕಾಗಲ್ಲ. ನಾವು ಇರಲ್ಲ, ನಮ್ಮ ಮನೇನೂ ಇರಲ್ಲ ಇವತ್ತು, ಹೋಗು ಬೇಗ ಅಂತಂದ್ರು. ನಮ್ಮ ಯಜಮಾನ್ರು ಒಳಗಡೆ ಹೋಗಿ ಗನ್ ತಗೊಂಡ್ಬರೋ ಅಷ್ಟೊತ್ತಿಗೆ ಗನ್ ನೋಡಿದ ತಕ್ಷಣನೇ ಆ ಜೆಸಿಪಿ ಅಲ್ಲಿ ನಾನು ಅಷ್ಟೊತ್ತಿಗೆ ಅಡ್ಡ ಹಾಕೊಂಡ್ಬಿಟ್ಟಿದೆ, ಇದು ನಮ್ ಕಾಂಪೌಂಡ್ ಹೊಡಿಬೇಡಿ, ಏನಿದೆ ತೋರಿಸಿ ಡಾಕ್ಯುಮೆಂಟ್, ಲೀಗಲ್ ಆಗಿದ್ರೆ ನಾವೇ ಖಾಲಿ ಮಾಡ್ತೀವಿ, ತೋರಿಸಿ ಅಂತಂದ್ರೆ ತೋರಿಸ್ತಾ ಇಲ್ಲ. ಇಲ್ಲ, ನಮ್ಗೆ ತಹಶೀಲ್ದಾರ್ ಆರ್ಡರ್ ಆಗಿದೆ, ಮತ್ತೆ ತೋರ್ಸಪ್ಪ ನಾವೇ ಆಚೆ ಹೋಗ್ತೀವಿ ಅಂತಂದ್ರೆ ಇಲ್ಲ, ನಾನು ತೋರ್ಸಲ್ಲ, ನಿಮ್ಗೆ ತೋರಿಸಬೇಕು ಅಂತಿಲ್ಲ, ಹೋಗಿ ಆ ಕಡೆ ಅಂತ ತುಂಬಾ ಅಸಭ್ಯವಾಗಿ ಮಾತಾಡಿ ಕೆಟ್ಟದಾಗ್ಲೆಲ್ಲ ಮಾತಾಡಿದ್ದಾರೆ. ಈಗ ಒಂದ್ ಮಾತು ಶಾಂತಮ್ಮನವ್ರು ಹೇಳ್ತಾ ಇದ್ರು, ಈಗ 2 ವರ್ಷದಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ. ಯಾರು ಯಾರು ಇರ್ಬೋದು, ಯಾರ ಕಡೆಯವರು, ಯಾಕೆ ಬಂದ್ರು, ಹಿಂದೆ ಆಗಿತ್ತಾ ಏನ್? ಹೌದು ಸರ್, ಒಂದ್ಸತಿ ನಮ್ಗೆ ಇದೇ ತರನೇ ಗೊತ್ತಾಗಿತ್ತು. ನಮ್ಮ ಯಜಮಾನ್ರಿಗೆ ಯಾವ ತರನೋ ಗೊತ್ತಾಗಿ ಈ ತರನೇ ಅಟ್ಯಾಕ್ ಮಾಡಿ ನಮ್ಮನ್ನ ಆಚೆ ಹಾಕೋದಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಇವ್ರ ಫ್ರೆಂಡ್ಸ್ ಮುಖಾಂತರ ಈ ತರ ಆಗ್ತಾ ಇದೆ ಅಂತ ಹೇಳಿದಿಕ್ಕೆ ಇವ್ರು ಸ್ವಲ್ಪ ಹುಷಾರ್ ಬಿದ್ದು ನಾವೆಲ್ಲ ಕಂಪ್ಲೇಂಟ್ಗಳೆಲ್ಲ ಕೊಟ್ಟಿದ್ವಿ ಪೊಲೀಸ್ ಸ್ಟೇಷನ್ಗೆಲ್ಲ ಕೊಟ್ಟು. ಅವಾಗೆಲ್ಲಾನು ಡಿಸಿಗೆ ಎಸಿಗೆ ಎಲ್ಲಾನು ನಮ್ಗೆ ಈ ತರ ಪ್ರಾಬ್ಲಮ್ ಆಗಿರೋದಿಕ್ಕೆ ಈ ತರ ಆಗ್ತಾ ಇದೆ, ನಿಮ್ಗೆ ಅದು ನಮ್ಗೆ ಸರಿ ಮಾಡ್ಕೊಡಿ, ನಮ್ದು ಸರ್ಕಾರದ್ದು ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ ಮೇಲೆ ದೌರ್ಜನ್ಯವಾಗಿ ಬರ್ತಾ ಇದಾರೆ, ಇದೆಲ್ಲಾನು ಈ ತರ ಅಂತ ಹೇಳಿ ನಾವ್ ಇದ್ ಮಾಡಿದ್ವಿ. ಇಲ್ಲ ಸರ್, ಇಲ್ಲ ಸರ್, ಏನು ಆಗ್ಲಿಲ್ಲ ಸರ್, ಏನು ನಮ್ಗೆ ಅವ್ರಿಗೆ ನಮ್ಗೆ ಹೆಲ್ಪ್ ಇಲ್ಲ. ಒಂದ್ ಕಡೆ ದುಷ್ಟ BBMP ಅಧಿಕಾರಿಗಳು, ಇನ್ನೊಂದ್ ಕಡೆ ಉಳ್ಳವ್ರನ್ನ ರಕ್ಷಿಸೋದಕ್ಕೆ ನಿಂತಿರ್ತಕ್ಕಂಥವ್ರು, ಅಂದ್ರೆ ಈ ದುಷ್ಟರನ್ನ ರಕ್ಷಿಸಿ ನಿಂತಿರ್ತಕ್ಕಂತ ನಮ್ಮ ರಕ್ಷಣಾ ವ್ಯವಸ್ಥೆ, ಅರಕ್ಷಕರ ವ್ಯವಸ್ಥೆ ಎಂತ ಪರಿಸ್ಥಿತಿ, ದುಸ್ಥಿತಿಗೆ ಬಂದಿದೆ ಅಂತ ಏನ್ ಹೇಳ್ತೀರ ಶ್ರೀನಿವಾಸ ರೆಡ್ಡಿ ಅವರ? ಏನ್ ಪರಿಸ್ಥಿತಿ, ಯಾಕೆ ಹೀಗಾಯ್ತು ಅಂತ? ಇದು ಏನಾಗ್ಬಿಟ್ಟಿದೆ ಅಂದ್ರೆ ಸರ್ಕಾರ ನಿರ್ಲಕ್ಷ್ಯ. ಯಾಕೆ ಅಂದ್ರೆ ರೈತರ ಮೇಲೆ ಗೂಂಡಾಗಿದೆ, ಮೊದಲಿಂದ ನಡೀತಾ ಇದೆ ರೈತರ ಮೇಲೆ ದೌರ್ಜನ್ಯ. ಇವರು ಪಾಪ, ಇವರು ಏನೋ ಅಲ್ಲಿ ಅಂದಿ ಮೇಯಿಸ್ಕೊಂಡು ಗ್ರೀನ್ ಹೌಸ್ ಹಾಕೊಂಡು 2 ಎಕರೆ ಜಮೀನು 64ರಲ್ಲಿ ಇವರಿಗೆ ಕಿಮ್ಮತ್ತಲ್ಲಿ ಆಗಿದೆ, ದುಡ್ಡು ಕಟ್ಟಿ ತಗೊಂಡಿದ್ದಾರೆ. ಆವಾಗಿಂದ ಅಲ್ಲಿ ಬೋರ್ವೆಲ್ ಹಾಕಿದ್ದಾರೆ, ಬಾವಿ ಕಟ್ಟಿಸಿದ್ದಾರೆ, ಕಲ್ ಕಟ್ಟದ ಬಾವಿ, ಅಂದಿ ಶೆಡ್ ಇದೆ, ಸುಮಾರು 300-400 ಅಂದಿ ಇದೆ, ಗ್ರೀನ್ ಹೌಸ್ ಇದೆ, ಕೃಷಿ ಮಾಡ್ತಿದ್ದಾರೆ. ಹೌದು. ಯಾಕೆ ಆ ಜಮೀನಲ್ಲಿ ಕಣ್ಣು ಹಾಕಿದ್ದಾರೆ? ಯಾರು ಕಣ್ಣು ಹಾಕಿದ್ದಾರೆ? ಯಾರಾದ್ರೂ ಸುತ್ತ ಅಕ್ಕಪಕ್ಕ ಇದೆ? ಏನಿದೆ ಅಂದ್ರೆ ಅಲ್ಲಿ ಕಂಪೀಟ್ ಇದುವರೆಗೂ ಇರಲಿಲ್ಲ. 4-5 ವರ್ಷದ ಈಚೆಗೆ ಅಲ್ಲಿ ಬೆಲೆ ಜಾಸ್ತಿ ಆಗಿ, ರೇಟು ಜಮೀನ್ ಬೆಲೆ ಜಾಸ್ತಿ ಆಗಿ ಪಕ್ಕದಲ್ಲಿ ವಿಲ್ಲಾ ಇದಾಗಿದೆ,
ಏನು ವಿಲ್ಲಾಗಳಾಗಿದೆ, ವಿಲ್ಲಾಗಳು ಅಪಾರ್ಟ್ಮೆಂಟ್. ಹೌದು ಹೌದು, ಆ ಅಪಾರ್ಟ್ಮೆಂಟ್ ಭವ್ಯ ಡೆವಲಪರ್ಸ್ ಕಡೆಯಿಂದ. ಯಾರಮ್ಮ ಅವರು? ಅಲ್ಲಲ್ಲ ಅಪಾರ್ಟ್ ಅಲ್ಲಲ್ಲ, ಇದು ಅಡ್ರೆಸ್ ಮೇಕರ್ಸ್ ಅನ್ನೋ ಒಂದು ಇದಾಗಿದೆ, ದೊಡ್ಡದಾಗಿ ಒಂದು ವಿಲ್ಲಾ ಪ್ರಾಜೆಕ್ಟ್ ಆಗಿದೆ. ಸುಮಾರು ಒಂದು 100 ಎಕರೆ ಇರ್ಬೋದು, ಅದು ಪೂರಾ ಗೋಮಾಳ ಜಮೀನು. ಅದು ಇವರೊಬ್ಬರಿಗೆ ಕರೆಕ್ಟ್ ಆಗಿ ದುಡ್ಡು ಕೊಟ್ಟು ಇವರು ಇದ ಪರಿಚಯ ಮಾಡಿ ಸರ್ಕಾರದಿಂದಾಗ 64ರಲ್ಲಿ ಮೈಸೂರು ಗೌರ್ಮೆಂಟ್ ಇದ್ದಾಗ. ನಾನು ದಾಖಲೆ ನೋಡಿದಾಗ ಕಂಪ್ಲೀಟ್ ದಾಖಲೆ ಇದೆ ಇಲ್ಲಿ ಆಗಿದೆ. ಇದುವರೆಗೂ ಅಲ್ಲಿ ಏನಾಗಿದೆ ಅಂದ್ರೆ, ಆವಾಗ ಓದು ಗೋಮಾಳ, ಅದು ಯಾರ್ಯಾರಿಗೂ ಕೊಟ್ಟಿದ್ದಾರೆ ಅದೆಲ್ಲ ಇದಾಗಿದೆ. ಇವ್ರು ಕೊಟ್ಟಿದಾಗ ಏನಾಗಿದೆ ಅಂದ್ರೆ, 44 45 ಎರಡು ಸರ್ವೆ ನಂಬರ್ ಇದಾಕಿ 2 ಎಕರೆ ಒಟ್ಟು ಕೊಟ್ಟಿದ್ದಾರೆ. ಒಂದು ಸರ್ವೆ ನಂಬರ್ ಅಲ್ಲಿ 44ರಲ್ಲಿ 1 ಎಕರೆ 20 ಗುಂಟೆ ಕೊಟ್ಟಿದ್ದಾರೆ, 45ರಲ್ಲಿ 20 ಗುಂಟೆ ಕೊಟ್ಟಿದ್ದಾರೆ. ಎರಡು ಒಟ್ಟಿಗೆ ಸೇರಿಸಿ ಒಂದೇ ಚೆಕ್ ಬಿದ್ದ ಕೊಟ್ಟಿದ್ದಾರೆ. ಇದೇ ರೀತಿ ಬೇರೆ ಎಲ್ಲ ಕೊಟ್ಟಿರಬಹುದು. ಇದೇನಾಗಿದೆ ಅಂದ್ರೆ, ಸರ್ವೆ ನಂಬರ್ ಸ್ವಲ್ಪ ತಪ್ಪಾಗಿಬಿಟ್ಟಿದೆ. ಸರ್, ಈಗ ಕಾನೂನಾತ್ಮಕ ಹೋರಾಟಗಳನ್ನ ಮಾಡ್ಬೇಕು, ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಸರಿ. ಬಟ್ ಹಿಂಗೆ ಜೆಸಿಬಿ ತಗೊಂಡು ಬಂದು 100 ಗುಂಡಗಳು ಒಂದೇ ಬಾರಿ ಬಂದ್ಬಿಟ್ಟು ದಾಳಿ ನಡೆಸೋದು, ಹಲ್ಲೆ ನಡೆಸೋದು, ಏನ್ ಮಾಡುತ್ತೆ ನಮ್ಮ ಸಮಾಜದಲ್ಲಿ? ಗೂಂಡಗಳು ಜಾಸ್ತಿ ಆಗಿದ್ದಾರೆ, ಕಾನೂನಿಗೆ ಗೌರವವನ್ನ ಕೊಡ್ತಕ್ಕಂತ ಇದಿಲ್ಲ ನಮ್ಮಲ್ಲಿ ಇವತ್ತು. ಸರ್, ಸಮಾಜದಲ್ಲಿ ಗೂಂಡಗಳು ಅಂದ್ರೆ ಅದು ಪೊಲೀಸ್ ಇಲಾಖೆಯಲ್ಲಿ ಬರುತ್ತಾ? ಏನಪ್ಪಾ ಅಂತಂದ್ರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಏನು, ಯಾರನ್ನೂ ಸಹ ಕಾನೂನಿಗೆ ಗೌರವ ಕೊಡಲ್ಲ. ಆದ್ರಿಂದ ಯಾರೋ ದೊಡ್ಡವರ ಹಿಂಬಾಲಕರು ಅಥವಾ ಅವ್ರಿಗೆ ಯಾವುದೋ ರೀತಿಯಲ್ಲಿ ಸಂಪರ್ಕ ಸಂಬಂಧ ಇರತಕ್ಕಂಥವ್ರು ಇಂಥ ಕೆಲಸಗಳೆಲ್ಲ ಮಾಡ್ತಾರೆ, ಅಥವಾ ಅವರ ಹಸ್ತಕರಾಗಿಯೂ ಮಾಡಿರ್ಬೋದು. ಸಾಮಾನ್ಯ ಜನ ಯಾವಾಗ ನಾವು ರಕ್ಷಣಾ ಇಲಾಖೆ ಏನು ಪೊಲೀಸಿಗೆ ದೂರು ಕೊಟ್ರೆ ಅವ್ರು ಬಂದು ಎಲ್ಲ ರೀತಿಯ ಒಂದು ದಾಖಲಾತಿಗಳನ್ನು ನೋಡಿ ಯಾರಿಗೆ ದಾಖಲಾತಿ ಇದೆ ಅವರಿಗೆ ರಕ್ಷಣೆ ಕೊಡಬೇಕು. ಜೊತೆಗೆ ಇದೇನಪ್ಪ ಅಂತಂದ್ರೆ, ಅವ್ರಿಗೆ ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ, ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ, ಅದಕ್ಕೆ ಏನಪ್ಪ ಅಂದ್ರೆ ಸಿವಿಲ್ ವ್ಯಾಜ್ಯ ಹೋಗಿ ಕೋರ್ಟ್ಗೆ ಹೋಗಿ ಆ ಕೋರ್ಟ್ವರೆಗೆ ಯಾರೂ ಸಹ ಇದ್ರ ಬಗ್ಗೆ ಜಗಳ ಮಾಡ್ಕೋಬಾರ್ದು ಅಂತಕ್ಕಂಥ ಸೂಚನೆ ಕೊಡಬೇಕಾದ್ದು ಮತ್ತು ರಕ್ಷಣೆ ಕೊಡಬೇಕಾದ್ದು. ಯಾರು ಅನುಭವದಲ್ಲಿದ್ದಾರೆ ಅವರಿಗೆ ಆ ಕೋರ್ಟಿನ ತೀರ್ಪು ಬರೋವರಿಗೆ ರಕ್ಷಣೆ ಕೊಡಬೇಕಾದ್ದು ಪೊಲೀಸರ ಕರ್ತವ್ಯ. ಅದು ಮಾಡಿದ್ದೇ ಇದ್ರೆ ಅವರನ್ನು ಸಹ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಅದು ಎಲ್ಲರಿಗೂ ಅರ್ಥ ಆಗ್ತದೆ. ಇದೇ ಪರಿಸ್ಥಿತಿ ಸರ್, ಈಗ ಪೊಲೀಸರು ಸೇರ್ಕೊಂಡಿದ್ದಾರೆ, ಬಿಬಿಎಂಪಿ ಅಧಿಕಾರಿಗಳು ಸೇರ್ಕೊಂಡಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಬಿಲ್ಡರ್ಸ್ಗಳಿದ್ದಾರೆ, ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ನೀವು ಹೇಳಿದ್ರೆ ಸಮಾಜದಲ್ಲಿ ಗೂಂಡಗಳು ಜಾಸ್ತಿ ಆಗಿದ್ದಾರೆ ಅಂತ. ಸಮಾಜದಲ್ಲಿ ಜಾಸ್ತಿ ಆಗಿರೋದು ಗೊತ್ತು. ಆ ನನ್ನ ಪ್ರಶ್ನೆ, ಆ ಗೂಂಡಗಳು ಪೊಲೀಸ್ ಇಲಾಖೆನಲ್ಲೂ ಇದಾರಾ, ರಾಜಕಾರಣದಲ್ಲೂ ಇದಾರಾ, ಬಿಬಿಎಂಪಿ ಅಧಿಕಾರಿಗಳಲ್ಲೂ ಕೂಡ ಇದಾರಾ? ಅಂದ್ರೆ ಗೂಂಡಾಗಿರಿ ದೌರ್ಜನ್ಯದ ಮೂಲಕ ಪರರ ಸ್ವತ್ತನ್ನು ಕಬಳಿಸುವಂತದ್ದು ನಡೀತಾ ಇದೆಯಾ? ಅದು ಏನಪ್ಪ ಅಂತಂದ್ರೆ, ಈಗ ಇವ್ರು ಹೇಳ್ತಾ ಇದ್ದಾರೆ ಈ ತರ ಅನೇಕ ಘಟನೆಗಳು ನಡೀತಾ ಇದ್ದಾವೆ, ಇದನ್ನ ಕೇಳಿದ್ರೆ ಅದಕ್ಕೆ ಏನು ಉತ್ತರ ಕೊಡಬೇಕು, ಏನು ಯಾತಕ್ಕೆ ಆಗ್ತದೆ ನಮಗೆ ಅರ್ಥ ಆಯ್ತಾ ಇಲ್ಲ. ಆದ್ರಿಂದ ಇದು ನಮ್ಮ ಪೊಲೀಸ್ ಇಲಾಖೆ ವಿಫಲವಾಗಿದೆ, ಜನಸಾಮಾನ್ಯರಿಗೆ ರಕ್ಷಣೆ ಕೊಡೋದ್ರಲ್ಲಿ ವಿಫಲವಾಗಿದೆ ಅಂತ ಅರ್ಥ ಆಗ್ತದೆ. ಇದನ್ನ ಏನಪ್ಪ ಅಂತಂದ್ರೆ, ನಮ್ಮ ಗೃಹ ಸಚಿವರು ಏನು ಈಗ ಹೊಸದಾಗಿ ಬಂದಿದ್ದಾರಲ್ಲ, ಅವ್ರು ಗಂಭೀರವಾಗಿ ತಗೋಬೇಕು ಇವೆಲ್ಲ. ಅಲ್ಲ ಸರ್, ಈಗ ಸರ್ಕಾರ ವಿಫಲವಾಗಿದೆ, ಇಲಾಖೆ ವಿಫಲವಾಗಿದೆ ಅಂತ ಹೇಳ್ತಿದ್ದೀರಿ. ಕೆಪಿಸಿಸಿ ಅಧ್ಯಕ್ಷರು, ಹಿರಿಯ ರಾಜಕಾರಣಿ ಜಿ ಪರಮೇಶ್ವರ್ ಅಂತವರು, ಪಾಪ ಜಾರ್ಜ್ ಅವರಿಗೆ ಏನೋ ಇಲಾಖೆ ನಿಭಾಯಿಸಕ್ಕಾಗಲಿಲ್ವಾ, ಏನೇನು ಸಮಸ್ಯೆನ ತೆಗೆದುಬಿಟ್ಟು ಪರಮೇಶ್ವರ್ ಅವರಿಗೆ ಕೂರಿಸಿದ್ರಪ್ಪ, ಆದ್ರೂ ಇಲಾಖೆ ವಿಫಲವಾಗಿದೆ ಅಂತೀರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ, ಆದ್ರೂ ಇಲಾಖೆ ವಿಫಲವಾಗಿದೆ ಅಂತೀರಿ? ಹೆಂಗೆ ಇದು, ಇನ್ನೇ ಅಂತರನ್ನು ಕೂರಿಸ್ಬೇಕು? ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇವೆಲ್ಲ ನಡೀತಾ ಇದೆ. ಕಾರಣ ಅಂತ ಅಂದ್ರೆ ಅನೇಕ ಕಾರಣ, ಈಗ ಹಿಂದೆ ಇದ್ದಕ್ಕೂ ಈಗೂ ವ್ಯವಸ್ಥೆ ಹೇಗೆ ಕುಸಿತೋಗಿದೆ ಅಂತ ಎಲ್ಲ ನೋಡ್ತಾ ಇದ್ದೇವೆ. ಆದ್ರೆ ಅಧಿಕಾರದಲ್ಲಿ ಬರೀರ್ತಕ್ಕಂಥವ್ರು ಇವೆಲ್ಲವನ್ನ ಪರಿಹಾರ ಮಾಡಬೇಕಾದ್ದು ಅವರ ಕರ್ತವ್ಯ. ಮಾಡ್ತಿದಾರಾ? ಅದೇನಪ್ಪ ಅಂದ್ರೆ ವಿಫಲವಾಗಿದಾರಲ್ಲ, ಈಗೆಲ್ಲ ನೋಡಿದ್ರೆ ಏನಾಗಿದೆ ಅಂತಂದ್ರೆ ವಿಫಲವಾಗಿದೆ. ಅದಕ್ಕೇನಪ್ಪ ಈ ಸಂದರ್ಭದಲ್ಲಿ ನಾನೇನಪ್ಪ ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಯವರಲ್ಲಿ, ಮಾನ್ಯ ಗೃಹ ಸಚಿವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇದನ್ನು ತಾವು ಗಂಭೀರವಾಗಿ ತಗೊಳ್ಬೇಕು. ಏನಪ್ಪಾ ಅಂದ್ರೆ, ನೀವೇನೇ ಏನಪ್ಪ ಅಂದ್ರೆ 16 ವರ್ಷ ಅಧಿಕಾರದಲ್ಲಿ ಇರೋದಿಲ್ಲ. ಹೌದು, ಏನೋ ಪೂರ್ವ ಜನ ನಿಮ್ಮ ಹಿರಿಯರು ಮಾಡಿದ ಸುಕೃತ ಫಲವಾಗಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಆದ್ರಿಂದ ಬಡವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು, ನ್ಯಾಯಯುತವಾಗಿ ಆಡಳಿತ ನಡೆಸಬೇಕಾದ್ದು ಯಾರದೇ ಆಗಲಿ, ಅದು ಅವರ ಕರ್ತವ್ಯ. ಖಂಡಿತ ಕರ್ತವ್ಯವನ್ನು ಮಾಡಿ ಅಂತ ನಾನು ಮಾನ್ಯ